ಯಾರಿ ಗೆಲ್ಸ್ಬೇಕು, ಯಾರಿ ಗೆಲ್ಲಿದ್ರೆ ಈ ಒಂದು ಬಸವ ಕಲ್ಯಾಣ ಅಭಿವೃದ್ಧಿ ಆಗುತ್ತೆ. ಇವತ್ತು ನಿಜವಾದ ಈಗಾಗಲೇ ಬಸವ ಕಲ್ಯಾಣದಲ್ಲಿ 20 ಜನ ನಗರಸಭೆ ಸದಸ್ಯರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಇವತ್ತು ಏನು ನಾವೆಲ್ಲರೂ ಕೂಡ ಇವತ್ತು ಇರ್ತಕ್ಕಂತ ಪವನ್ ಗಾಯಕ್ವಾಡ್ ಅವರು ಬಹಳ ಯೂತ್ರಿದ್ದಾರ, ಇವತ್ತು ಜೊತೆಯಲ್ಲಿ ಸೇವೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇದೆ. ಇವತ್ತು ಅವನಿಗೆ ನೀವು ಗೆಲ್ಲಿಸ್ತಕ್ಕಂತ ಕೆಲಸ ಮಾಡಬೇಕಾಗಿದೆ. ಇವತ್ತು ಈಗಾಗಲೇ ಈಶ್ವರ್ ಖಂಡ್ರೆ ಅವರು ಎಲ್ಲರೂ ಕೂಡ ನಿಮ್ಗೆ ಇಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷ, ಕಾಂಗ್ರೆಸ್ ಪಕ್ಷ, ಜನತಾ ದಳ ಮತ ಇವತ್ತು ಎಲ್ಲರೂ ಜೊತೆಗೂಡಿ ಇವತ್ತು ಬಸವ ಕಲ್ಯಾಣ ಅಭಿವೃದ್ಧಿ ಪಡಿಸ್ಬೇಕು. ಕನ್ನಡ ಅಣ್ಣ ಬಸವಣ್ಣ 12ನೇ ಶತಮಾನದಲ್ಲಿ ಮಾಡಿರ್ತಕ್ಕಂತ ಕಾರ್ಯ ಇವತ್ತೇನು ಅನುಭವ ಮಂಟಪ ಆಗ್ಬೇಕು. ಇವತ್ತೆಲ್ಲರೂ ನಿರೀಕ್ಷೆ, ಇವತ್ತೇನು ಸ್ವರ್ಗೀಯ ಶ್ರೀ ನಾರಾಯಣರಾವ್ ಅವರು ವಿಧಾನಸಭೆ ಒಳಗಡೆ ಮತ್ತು ವಿಧಾನಸಭೆ ಹೊರಗಡೆ ಚರ್ಚೆ ಆರಂಭ ಮಾಡಿ ಇವತ್ತು ಪಾಪ ಹೇಳ್ತಾಯಿದ್ರು ಅನುಭವ ಮಂಟಪ ಆಗ್ಬೇಕು, ಇವತ್ತ ಬಸವ ಕಲ್ಯಾಣ ಅಭಿವೃದ್ಧಿ ಆಗ್ಬೇಕು ಅಂತ ಬಿಜೆಪಿಯವರು ಕಲಿಸಿ ಇವತ್ತೇನೋ ದುರ್ಭಾಗ್ಯ ಇವತ್ತೇನು ಕೋಯಿ ಮಹಾಮಾರಿ ಯೋಗದಲ್ಲಿ ಅವರು ನಮ್ಮ ಬಿಟ್ಟಿದ್ರು. ಇವತ್ತು ಉಪಚುನಾವಣೆ ಆಯ್ತು, ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಶರಣು ಸಂಘರು ವಿಜೇತ. ಇವತ್ತು ನೋಡ್ತಾ ಇದ್ರೆ ಬಸವ ಕಲ್ಯಾಣ ಪರಿಸ್ಥಿತಿ ಏನಿದೆ, ಬಸವ ಕಲ್ಯಾಣ ಯುವಕರಿಗೆ ಹೋಗ್ತಾ ಇದ್ರೆ ಮೈ ಆಮ್ ರೋಡ್ ಸೋಲ್ತಾ ಏ ಯಾಪರ್ಕೋ ಅವರ ಅಧ್ಯಕ್ಷ ಈಶ್ವರ್ ಖಂಡ್ರೆ ಸಭೆಗೂ ತಪ್ಪು ಬತ್ತಾಯ